ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮಾಡಿಯ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಸೊ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟನ್ನು ನೋಡೋಣ. ಸೊ ದಟ್ ಈಸ್ ಶಿಕ್ಷಕರ ಆಯ್ಕೆ ಪಟ್ಟಿ ರದ್ದು ಮಾಡಿದ್ದಾರೆ ಅಂತ ನಮಗೆಲ್ಲ ಗೊತ್ತಾಗಿದೆ. ಇದರದ್ದು ಮುಂದಿನದು ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಇವಾಗ ಒಂದೆರಡು ನಿಮಿಷ ನೋಡೋಣ. ಇವತ್ತಿನ ಪೇಪರ್ ವಿಜಯವಾಣಿ ಪೇಪರಲ್ಲಿ ಕೊಟ್ಟಿದ್ದಾರೆ, ಶಿಕ್ಷಕರ ಆಯ್ಕೆ ಪಟ್ಟಿ ರದ್ದು, 1:1 ತಾತ್ಕಾಲಿಕ ಪಟ್ಟಿ ರದ್ದುಗೊಳಿಸಿದ ಹೈಕೋರ್ಟ್. ಓಕೆನಾ? ಸೊ ಈಗ ಇಲ್ಲಿ ಆ್ಯಕ್ಚುಲಿ ಏನಾಗ್ತಾ ಇದೆ ಅಂತ ನೋಡೋಣ. ಓಕೆನಾ? ಸೊ ಇಲ್ಲಿ ಈ ಟೀಮ್ ಏನೇನು ಹೇಳ್ತಾ ಇದೆ, ಸಿ ಎ ಸಿ ಟೀಮ್ ಅಂತಂದರೆ ಕಾನೂನು ತಜ್ಞರ ಸಲಹೆ ಪಡೆದು ಮುಂದಿನ ನಾವು ತೀರ್ಮಾನಗಳನ್ನು ಮಾಡ್ತೀವಿ, ಅದರಲ್ಲೂ ಮೇಲ್ಮನವಿ ಸಲ್ಲಿಸಬೇಕಾ ಹೈಕೋರ್ಟ್ಗೆ ಅಥವಾ ಇದೇ ಅವ್ರು ಹೇಳಿದ ಹೈಕೋರ್ಟ್ ಆದೇಶವನ್ನು ಪಾಲಿಸಬೇಕಾ ಅಂತ ಅವರು ಒಂದು ತಲೆಯಲ್ಲಿ ಅವರಿಗೆ ಬರುತ್ತೆ. ಸೊ ಅದು ತಪ್ಪಲ್ಲ. ಸೊ ಅವರು ಈಗ ಎಲ್ಲದಕ್ಕೂ ಕಾನೂನು ಮೊರೆ ಹೋಗೇ ಹೋಗ್ತಾರೆ. ಕಾನೂನು ಸಚಿವಾಲಯ ಇರುತ್ತೆ. ಸೊ ಮಾಧುಸ್ವಾಮಿಯವರ ಸಚಿವರಿದ್ದಾರೆ, ಅದಕ್ಕೆ ಅವ್ರ ನೇತೃತ್ವದಲ್ಲಿ ಕಮಿಟಿ ಮಾಡಿ ಮೀಟಿಂಗ್ ಮಾಡಿ ಸೊ ಶಿಕ್ಷಣ ಸಚಿವರು ಕಾನೂನು ಸಚಿವರು ಒಳಗೊಂಡಂತೆ ಅಧಿಕಾರಿಗಳು ಶಿಕ್ಷಣ ಕ್ಷೇತ್ರದ ದಡಿ ಸಿ ಎಸ್ ಎಸ್ ಎಲ್ ಅಧಿಕಾರಿಗಳು ಪ್ಲಸ್ ಕಾನೂನು ಸಚಿವಾಲಯದ ಅಧಿಕಾರಿಗಳು ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ. ಯಾಕಂದರೆ ಇದು ಒಂದು ಬಹಳ ಚರ್ಚೆಗೆ ಗಾಸವಾದ ವಿಷಯವಾಗಿರೋದರಿಂದ ಸೊ ಈಗ ಇದನ್ನು ಬಹಳ ಮುಂದೆ ಎಲ್ಲ ರೆಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಇದು ಅಪ್ಲೈ ಆಗೋದರಿಂದ ಬಹಳ ನೀಟಾಗಿ ಹುಷಾರಾಗಿ ಒಂದು ಡಿಸಿಷನ್ನ ತೊಗೋಬೇಕಾಗುತ್ತೆ. ಸೊ ಹಾಗಾಗಿ ಶಿಕ್ಷಣ ಇಲಾಖೆ ಮತ್ತು ಕಾನೂನು ಸಚಿವಾಲಯದ ಇಲಾಖೆ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅದರಲ್ಲಿ ಯಾವುದೇ ಥರದಂಥ ತಪ್ಪು ಇಲ್ಲ. ಫಸ್ಟ್ ಕ್ವಶನ್. ಸೆಕೆಂಡ್ನದ್ದು, ಸೊ ಹಾಗಾದರೆ ಹೈಕೋರ್ಟ್ ಆದೇಶವನ್ನು ಏನು ಮಾಡ್ತಾರೆ ಅಂತಂದರೆ ಅವರು ಸದ್ಯದ ಮಟ್ಟಿಗೆ ಅವರು ಪಾಲಿಸಲೇಬೇಕಾಗುತ್ತೆ ಹೈಕೋರ್ಟ್ ಆದೇಶವನ್ನು. ಓಕೆ? ಸೊ ಆದೇಶ ಕೊಟ್ಬಿಟ್ಟಿದೆ. ಸೊ ಅವರು ಮೇಲ್ಮನವಿ ಸಲ್ಲಿಸಲಿ ಬಿಡಲಿ, ಅವರು ಇವಾಗ 1:1 ರಿವೈಸ್ಡ್ ವಿಚ್ ಕನ್ಸಿಸ್ಟಿಂಗ್ ಆಫ್ ದ ಮ್ಯಾರಿಡ್ ವುಮೆನ್ ಮಾಡಲೇಬೇಕಾಗುತ್ತೆ. ಅದನ್ನು ಮಾಡಿ ಅವರು ಬೇಕಾದರೆ ಮೇಲ್ಮನವಿಗೆ ಹೋಗ್ಬೋದು, ಇಲ್ಲ ಮೇಲ್ಮನವಿಗೆ ಹೋಗದೇನೆ ಮೇಲ್ಮನವಿಗೆ ಹೋಗಿ ಆಮೇಲೆ ಈ ಲಿಸ್ಟ್ನು ಮಾಡ್ಬೋದು. ಎರಡು ಆಪ್ಷನ್ ಇದೆ ಅವ್ರ ಮುಂದೆ. ಫಸ್ಟು ಲಿಸ್ಟನ್ನು ಮಾಡಿ ಮೇಲ್ಮನವಿಗೆ ಹೋಗ್ಬೋದು, ಇಲ್ಲ ಮೇಲ್ಮನವಿಗೆ ಹೋಗಿ ಲಿಸ್ಟನ್ನು ಮಾಡ್ಬೋದು. ಬಟ್ ಲಿಸ್ಟನ್ನು ಮಾಡೋದು ಕಂಪಲ್ಸರಿ ಮಾಡಲೇಬೇಕು, ರಿವೈಸ್ಡ್ ಲಿಸ್ಟ್. ಅದು ಒಂದು ನಮಗೆಲ್ಲರಿಗೂ ಗೊತ್ತಿರಬೇಕಾದಂಥ ವಿಚಾರ. ಏನು ಸರ್ ಮತ್ತೆ ಮೇಲ್ಮನವಿ ಮಾಡಿದ್ರೆ ಮತ್ತೆ ಏನಾಗ್ಬೋದು ಅಂದರೆ ಅದು ನಮಗೆ ಯಾರಿಗೂ ಗೊತ್ತಿಲ್ಲ, ಅದು ನಮ್ಮ ಕೈಯಲ್ಲಿಲ್ಲ. ಸೊ ಈಗ ಹೇಗೆ ಈ ಒಂದು ಅಭ್ಯರ್ಥಿಗಳು ಅವರು ನ್ಯಾಯಕ್ಕೋಸ್ಕರ ಇಷ್ಟು ದಿನ ಹೋರಾಡಿದರು, ಸೊ ನೆಕ್ಸ್ಟು ಇವರು ಕೂಡ ನ್ಯಾಯಕ್ಕೋಸ್ಕರ ಹೋರಾಡ್ತಾರೆ, ಯಾರಿಗೆ ಅನ್ಯಾಯ ಆಗಿದೆ, ಮೀನ್ಸ್ ಈಗ ಕೋರ್ಟ್ ಕಡೆಯಿಂದ ಸರ್ಕಾರಕ್ಕೆ ಏನಾದರೂ ಒಂದು ಈಗೋ ಪ್ರಾಬ್ಲಮ್ ಬಂದರೆ ಅವರು ಆಗ್ತಾರೆ. ವಿದ್ಯಾರ್ಥಿಗಳು ಇಲ್ಲಿ ಆಗಲಿಕ್ಕಿಲ್ಲ. ಸೊ ನೋಡೋಣ ಅದೆಲ್ಲ ಏನಾಗುತ್ತೆ. ಸೊ ಫಾರ್ ದ ಬೆಟರ್ ರಿಸಲ್ಟ್ಸ್, ಫಾರ್ ದ ಬೆಟರ್ ಹೋಪ್ಸ್. ಸೊ ಏನು ಆಗೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ, ಯಾಕಂದರೆ ಇದು ಆಲ್ರೆಡಿ ಬಹಳ ಎಲ್ಲ ಸ್ಟೇಜ್ 2 ತಿಂಗಳನ್ನು ದಾಟಿ ಹೋಗಿದ್ದೀವಿ ನಾವು. ಸೊ ಇವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 1:1 ನ್ಯೂ ಲಿಸ್ಟ್ ವಿತ್ ದ ಮ್ಯಾರಿಡ್ ವುಮೆನ್ ಇನ್ಕ್ಲೂಷನ್. ಓಕೆನಾ? ಸೊ ಹೆಚ್ಚು ಕಮ್ಮಿ ಅಂದರೆ ಒಂದು 500-600 ಅಭ್ಯರ್ಥಿಗಳು ಹೊರಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ, ಆ ಜಾಗದಲ್ಲಿ ಒಳಗಡೆ ಬರ್ತಕ್ಕಂಥ ಚಾನ್ಸ್ ಇದೆ. ಅದು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ಇಲ್ಲಿ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ 15 ದಿನ ಬೇಕಾಗ್ಬೋದು ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಇದು ಮ್ಯಾಕ್ಸಿಮಮ್, ಇದು 15 ದಿನದ ಒಳಗಡೆ ಪಟ್ಟಿ ಬರುತ್ತೆ. ನಾವು ಅಂದ್ಕೊಂಡಂಗೆ ನಾಳೆ ಬೆಳಗ್ಗೆ ಪಟ್ಟಿ ಬರೋದಿಲ್ಲ, 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿ. ಸೊ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಲೈಕ್ 10 ದಿನದ ಒಳಗಡೆ ಬರುತ್ತೆ ಎಲ್ಲ ಸರಾಗವಾಗಿ. ಆದರೆ ಅದಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ಎಲ್ಲ ನಿರಾಳವಾಗಿದ್ದೀವಿ ಬಟ್ ಸರಳ ಇಲ್ಲ ಇದು ಅಂಥೇಳಿ. ಸೊ ಎಲ್ಲದನ್ನು ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಮಾಡಬೇಕಾಗುತ್ತೆ. ಸೊ ನೀವು ಕೇಳಿದ್ರೆ ಎಕ್ಸೆಲ್ ಶೀಟ್ ಮಾಡೋದು ಎಷ್ಟೊತ್ತು ಅಂತಂದರೆ, ಎಕ್ಸೆಲ್ ಶೀಟ್ನ ಅವರು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ನಿಮಗೆ ಗೊತ್ತಿರಲಿ. ಇವ್ರನ್ನ ಇನ್ಕ್ಲೂಷನ್ ಮಾಡಿ ರೆಡಿ ಮಾಡಿದ ಲಿಸ್ಟನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಬಿಟ್ರೋ ಲಿಸ್ಟ್ ಅಂತೂ ಆಲ್ರೆಡಿ, ಮೀನ್ಸ್ ಮ್ಯಾರಿಡ್ ವುಮೆನ್ ಬಿಟ್ರೋ ಲಿಸ್ಟ್ ಅವ್ರ ಹತ್ರ ಆಲ್ರೆಡಿ ಇದೆ. ಸೊ ಇದು ಇನ್ಕ್ಲೂಷನ್ ಅವ್ರ ಹತ್ರ ಇದೆ, ಅದನ್ನು ಜಸ್ಟ್ ಪಬ್ಲಿಷ್ ಮಾಡೋದು ಮಾತ್ರ ಬಾಕಿ ಇರುತ್ತೆ. ಅದನ್ನು ಸಿ ಎ ಸಿ ಅಧಿಕಾರಿಗಳು ಅವ್ರ ಕೆಳಮ FDA SDA ಕ್ಲರ್ಕ್ಗಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಅದರಲ್ಲಿ ಯಾವುದೇ ಥರದಂಥ ತೊಂದರೆ ಇಲ್ಲ. ಲಿಸ್ಟ್ ಮಾಡೋಕ್ಕೆ ಎಷ್ಟು ದಿನ ರೆಡಿ ಆಗುತ್ತೆ ಅದೆಲ್ಲ ಕ್ವಶನ್ ಅವಶ್ಯಕತೆಯೇ ಇಲ್ಲ. ಲಿಸ್ಟ್ ಆಲ್ರೆಡಿ ಇದೆ, ಅದನ್ನು ಜಸ್ಟ್ ಸ್ಕೂಲ್ ಎಜುಕೇಷನಲ್ಲಿ ಅಪ್ಲೋಡ್ ಮಾಡಬೇಕು. ಅದನ್ನು ಅಪ್ಲೋಡ್ ಮಾಡಬೇಕು ಅಂತಂದರೆ ಈ ಶಿಕ್ಷಣ ಸಚಿವರು ಮತ್ತು ಈ ಕಾನೂನು ಸಚಿವರು ಒಪ್ಪಿಗೆಯನ್ನು ಕೊಡಬೇಕಾಗುತ್ತೆ, ಆವಾಗ ಅವರು ಅಪ್ಲೋಡ್ ಮಾಡ್ತಾರೆ. ಓಕೆನಾ? ಸೊ ಅಪ್ಲೋಡ್ ಮಾಡೋದಕ್ಕೆ ಹೆಚ್ಚು ಸಮಯ ಬೇಕಾಗಲ್ಲ, ಎಲ್ಲ ರೆಡಿ ಆಗಿರುತ್ತೆ. ಬಟ್ ಆ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಂತ ಕರಿತೀವಿ ನಾವು ಇದನ್ನು ಮ್ಯಾನೇಜ್ಮೆಂಟ್ ಸೈಡಲ್ಲಿ. ಸೊ ಆ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಇವಾಗ
ಕರೆಕ್ಟ್ ಇರಬೇಕು, ಯಾಕಂದರೆ ಇದು ಮುಂದಿನ ಎಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಿಗೂ ಎಫೆಕ್ಟ್ ಆಗುತ್ತೆ, ಇನ್ಕ್ಲೂಡಿಂಗ್ HSTR. HSTR ನೋಟಿಫಿಕೇಷನ್ನಲ್ಲಿ ಅವರು ವಿವಾಹಿತ ಮಹಿಳೆಯರಿಗೆ ಒಂದು ಸಪ್ರೇಟಾಗಿ ಲೈನನ್ನು ಬರೀಬೇಕಾಗುತ್ತೆ, ಯಾಕಂದರೆ ಇವತ್ತಿನ ರಿಸಲ್ಟ್, ನಿನ್ನೆಯ ರಿಸಲ್ಟ್ ಅದು ಮುಂದೆ ಎಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಿಗೂ ಅದು ಒಂದು ನಾಂದಿ ಹಾಡುತ್ತೆ. ಹಾಗಾಗಿ ಬಹಳ ಒಳ್ಳೆಯ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಸೊ ಲೆಟ್ ಸಿ ವಾಟ್ ಈಸ್ ನೆಕ್ಸ್ಟ್. ದ ಬಾಲ್ ಈಸ್ ಇನ್ ದ ಕೋರ್ಟ್ ಆಫ್ ಗೌರ್ಮೆಂಟ್ ಆ್ಯಸ್ ವೆಲ್ ಆ್ಯಸ್ CAC. ಲೆಟ್ಸ್ ದೆಮ್ ಡಿಸೈಡ್ ವಾಟ್ ಈಸ್ ದ ಬೆಸ್ಟ್ ಆಪ್ಷನ್ ಇನ್ ಫ್ರಂಟ್ ಆಫ್ ದೆಮ್. ಸೊ ಐ ಹೋಪ್ 1:1 ಲಿಸ್ಟ್ ಬಿಡೋದೊಂದೇ ಅವ್ರ ಮುಂದೆ ಇರೋ ಒಂದು ಆಯ್ಕೆ. ಇವಾಗ ಬಹುಮುಖ್ಯ ಆಯ್ಕೆ 98% ಇದೇ ಆಗುತ್ತೆ. ಎಲ್ಲೋ ಒಂದು ಕಡೆಗೆ ಇದು ಆಗದೇ ಇರೋದು ಬಹಳ ಅಂದರೆ ಬಹಳ ಕಡಿಮೆ ಚಾನ್ಸಸ್ ಇದೆ. ಸೊ ಹಾಗೆ ಆಗುತ್ತೆ. ಸೊ ಎಲ್ಲದೂ ಆದರೆ ಸುಸೂತ್ರವಾಗಿ. ಸೊ ನಿಮಗೆ ಒಂದು 10 ದಿನದಲ್ಲಿ 1:1 ಪ್ರಾವಿಷನಲ್ ಲಿಸ್ಟ್ ಬರ್ಬೋದು. ಅದಾದಮೇಲೆ ಒಂದು ಅಬ್ಜೆಕ್ಷನ್ನಿಗೆ ಒಂದು 2-3 ದಿನ. ಸೊ ಫೆಬ್ರವರಿ 20 ಒಳಗಡೆ 1:1 ಮೇನ್ ಲಿಸ್ಟ್ ಬರಬಹುದು ಅಂತ ಅನ್ನಿಸ್ತಾ ಇದೆ. ಸೊ ಫೆಬ್ರವರಿ ಕೊನೆಯ ವಾರ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗಬಹುದು. ಓಕೆ, ಸೊ March 1st weekಲ್ಲಿ ನಿಮಗೆ ಒಂದು ಪಟ್ಟಿ ಏನದು ಆರ್ಡರ್ ಕಾಪಿ ಸಿಗ್ಬೋದು ಅನ್ನೋದು ಒಂದು ಜಸ್ಟ್ ಒಂದು ನಮ್ಮ ಅಂದಾಜಾಗಿರುತ್ತೆ. ಓಕೆನಾ? ಸೊ ಇಷ್ಟಾಗಿತ್ತು ಇವತ್ತಿನ ಮಾಹಿತಿ ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೋದು, ಇಲ್ಲಾಂದರೆ ಡಿಸ್ಲೈಕ್ ಮಾಡ್ಬೋದು. ಮತ್ತೆ ಒಂದು ವೀಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.